ಪ್ರಜಾಪ್ರಭುತ್ವ ಅವನಿಗೂ ಅವಳಿಗೂ ಸ್ವತಂತ್ರ ವಿಚಾರ ಶಕ್ತಿಯನ್ನು ಧಾರೆ ಎರೆಯುತ್ತದೆ. ಮಕ್ಕಳೇ, ಅಪಘಾತಗಳು ವಿವಿಧ ರೀತಿಯಲ್ಲಿ ಸಂಭವಿಸಬಹುದು. ಅಂತಹ ಸಮಯದಲ್ಲಿ ನಾವು ಸುರಕ್ಷಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬುದು ಬಹಳ ಮುಖ್ಯ. ಈಗ ಬನ್ನಿ, ಅಪಘಾತಗಳು ಹಾಗೂ ಸುರಕ್ಷಾ ಕ್ರಮಗಳ ಬಗ್ಗೆ ನೋಡಿ ತಿಳಿದುಕೊಳ್ಳೋಣ. ವಿವಿಧ ಬಗೆಯ ಅಪಘಾತಗಳು ಹಾಗೂ ಅನುಸರಿಸಬೇಕಾದ ಸುರಕ್ಷಾ ಕ್ರಮಗಳು. ಅಪಘಾತಗಳು ವಿವಿಧ ರೀತಿಯಲ್ಲಿ ಸಂಭವಿಸಬಹುದು. ಮುಖ್ಯವಾಗಿ ರಸ್ತೆಯಲ್ಲಿ ಸಂಚರಿಸುವಾಗ, ವಾಹನಗಳು ಚಲಿಸುವಾಗ, ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ, ರಸ್ತೆಯ ಬದಿಯಲ್ಲಿರುವ ವಿದ್ಯುತ್ ಕಂಬಗಳ ಹತ್ತಿರ, ಅಡಿಗೆ ಮನೆಯಲ್ಲಿ ಅನಿಲ ಬಳಕೆಯ ಸಮಯದಲ್ಲಿ, ಪಟಾಕಿಗಳನ್ನು ಸಿಡಿಸುವಾಗ, ಬೆಂಕಿಯನ್ನು ಬಳಸುವಾಗ, ಶಾಲೆಯ ಆವರಣದಲ್ಲಿ, ಉದ್ಯಾನವನದಲ್ಲಿ, ಮನೆಯಲ್ಲಿ ಆಟವಾಡುತ್ತಿರುವಾಗ, ಸಾಕುಪ್ರಾಣಿಗಳ ಒಡನಾಟದಲ್ಲಿ ಹಾಗೂ ಇತರೆ ವಿಷಜಂತುಗಳಿಂದ ದೈಹಿಕವಾಗಿಯೂ ಕೆಲವೊಮ್ಮೆ ಜೀವಕ್ಕೇ ಅಪಾಯ ಉಂಟಾಗಬಹುದು. ಸಂಚಾರಿ ನಿಯಮಗಳನ್ನು ಅನುಸರಿಸುವಾಗ ಮುಖ್ಯವಾಗಿ ಈ ಚಿಹ್ನೆಗಳನ್ನು ಗಮನಿಸಿ. ಹಾಗೂ ಅವುಗಳನ್ನು ಅನುಸರಿಸಿ ಅಪಘಾತವಾಗುವ ಅವಕಾಶಗಳನ್ನು ತಡೆಗಟ್ಟಿರಿ. ಟ್ರಾಫಿಕ್ ಸಿಗ್ನಲ್ನಲ್ಲಿ ರಸ್ತೆ ದಾಟುವಾಗ ಹಸಿರು ಚಿಹ್ನೆಯ ಮನುಷ್ಯನನ್ನು ಗಮನಿಸಿ ದಾಟಬೇಕು. ರಸ್ತೆ ದಾಟುವಾಗ ಜೀಬ್ರಾ ಕ್ರಾಸಿಂಗ್ನಲ್ಲಿಯೇ ದಾಟಬೇಕು. ದಿನದಿಂದ ದಿನಕ್ಕೆ ಬೆಳೀತಿರೋ ಜನಗಳ ಜಾತ್ರೆ ಕುಂತ್ರೆ ನಿಂತ್ರೆ ಇದ್ರದೇ ಚಿಂತೆ ಕೊಡೋರ್ ಇಲ್ಲ ಇದಕ್ಕೆ ಮಾತ್ರೆ ಎಲ್ ನೋಡೋದ್ರಲ್ಲಿ ಜನಗಳ ತೌಡು ರಸ್ತೆ ತುಂಬಾ ಜನಗಳ ಲೋಡು ಜನ 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 ವಾಹನ ಜನ ಜನ ವಾಹನ ಸ್ಟಾಪ್ ಸ್ಟಾಪ್ ಜನ ವಾಹನಗಳ ಜೊತೆ ದನ ನ್ಯಾಚುರಲ್ ಸ್ಪೀಡ್ ಬ್ರೇಕರ್ ಎಲ್ಲ ಟ್ರಾಫಿಕ್ ರೂಲ್ಸ್ ಗಳಿಗೆ ಡೋಂಟ್ ಕೇರ್ ಮಾಸ್ಟರ್ ಡೋಂಟ್ ಕೇರ್ ಗಳ ಪಟ್ಟಿಲಿ ದನದ ಜೊತೆ ಜನ ಇದು ಬೆಂಗಳೂರು ಜೀವನ ಓಡಾಡೋ ಬಸ್ಗಳು ಅಲ್ಲೋಡಲ್ಲಿ ಬಸ್ಸಿಂದ ಹಾರೋ ಮೋಟಾರ್ ಮಂಕಿಗಳು ಇಲ್ಲೂರಿಲ್ಲಿ ಮಂಕಿಗಳಿಗೆ ಕೊಂಕಿ ಹಾಕ್ತಾ ಸುಸ್ತಾದ ಪೊಲೀಸರು ಸಾಕಪ್ಪ ಸಾಕು ಸಾಕಾಗೋಯ್ತು ಏನಾಗೋಯ್ತು ಬಂಗಾರದ ಊರು ಶಂಕಾಸ್ಕೊಂಡು ನಿಲ್ಲಿಸ್ಬೇಡಿ ರೆಡ್ ಲೈಟ್ ಇರ್ಬೇಕಾದ್ರೆ ಹೋಗ್ಲೇಬೇಡಿ ವೆಹಿಕಲ್ ಅಂತ ಅವ್ರು ಕೇಳ್ತಾ ಇಲ್ಲ ಅವರು ಏನೋ ಅದು ಒಂಥರ ಎಕ್ಸಲೇಟರ್ ಜಾಸ್ತಿ ಮಾಡ್ಕೊಂಡೋಗ್ತಾರೆ ಆಗಿನ ಟೈಮಲ್ಲಿ ಆರ್ ಎಡ್ ಲೈಟ್ ಬರ್ತಿದ್ದಾಗೆ ಫುಲ್ ಎಕ್ಸಲೇಟರ್ ಕೊಡೋದು ಅಂದ್ಕೊಂಡಿದ್ದಾರೆ ಎಕ್ಸಲೇಟರ್ನ ಫಸ್ಟ್ ಸ್ಲೋ ಮಾಡ್ಬೇಕು ಅವರು ರೆಡ್ ಲೈಟ್ ಬಂತ ಸ್ಟಾಪ್ ಆಗುತ್ತೆ ವೆಹಿಕಲ್ ಅದು ಅವರು ಆರೆಂಜ್ ಬಂತ ಎಕ್ಸಲೇಟರ್ ರೈಸ್ ಮಾಡ್ತಾರೆ ಹೌದಪ್ಪ ಹೌದು ಇಬ್ಬರು ಅಂಕಲ್ಗಳು ನಿಭಾಯಿಸ್ತಾರೆ ಆಂಟಿ ಮಾತನೇ ಕೇಳಲ್ಲ ಅಂತೀನಿ ಯಾರದು ಇಬ್ರು ಅಂಕಲ್ಗಳು ಆಂಟಿ ಹೇಳೋ ಮಾತೇನು ರೆಡ್ ಅಂಕಲ್ ಗ್ರೀನ್ ಅಂಕಲ್ ಗೊತ್ತಾಯ್ತು ಆರೆಂಜ್ ಆಂಟಿ ರೆಡ್ ಅಂಕಲ್ ಕಣ್ಣು ಕೆಂಗಣ್ಣು ಅದನ್ನ ನೋಡಿದ ಕೂಡಲೇ ನಿಲ್ಬೇಕು ಅನ್ನೋ ಭಸ್ಮಾಸುರ ಡಿಸಿಷನ್ ನ ಗಮನಿಸೋದೇ ಇಲ್ಲ ಈ ಮನ್ಮಥರು ಮನ್ಮಥರು ಅಷ್ಟೇ ಅಲ್ಲ ಮೇನ್ ಕೇರು ಕೇರ್ ಮಾಡಲ್ಲ ಗ್ರೀನ್ ಅಂಕಲ್ ಬಂದಾಗ ಹಸಿರು ದಾರಿ ಹಸನಾಗಿದೆ ನಿಮ್ಮ ಬಾಳು ಹಸಿರಂತೆ ಹಸನಾಗಲಿ ಅನ್ನೋ ಅರ್ಥ ಆರೆಂಜ್ ಆಂಟಿ ಆ ಆಂಟಿ ಕಂಡ್ರೆ ಸಾಕು ರೆಡ್ ಗ್ರೀನ್ ಬರಕ್ ಮುಂಚೆನೆ ಸಿಗ್ನಲ್ ಹಾರ್ತಿರ್ತಾರೆ ಆತರ ಗೇಟ್ ಹೆಚ್ಚು ಕಡಿಮೆ ಆದ್ರೆ ಹರಿಶ್ಚಂದ್ರ ಘಾಟಿನ ಗೇಟ್ ಇವ್ರಿಗೆ ನೆನಪಿಗೆ ಬರಲ್ವಾ ಬರತ್ತೆ ಕೇಸರಿ ಬಾತು ಕ್ಯಾರೆಟ್ ಅಲ್ವಾ ಇದೆಲ್ಲ ಬಾಯ್ ಬಿಟ್ಟು ಹೇಳಕ್ಕಾಗತ್ತಾ ದಿನ ಬೆಳಗಾದ್ರೆ ಕೇಳ್ತಿರ್ತಾರೆ ಓದ್ತಿರ್ತಾರೆ ಹೇಳೋದು ನಮ್ ಡ್ಯೂಟಿ ಕೋಪಿಸ್ಕೋತಿಯಾಕೆ ಬ್ಯೂಟಿ ಡ್ಯೂಟಿ ಬ್ಯೂಟಿ ಎಲ್ಲ ಬಿಟ್ಟು ಕಾಣಿಸ್ತಿದ್ಯಾ ಬಿಳಿ ಪಟ್ಟಿ ಜೀಬ್ರಾ ಕ್ರಾಸ್ ಕಾಣಿಸ್ತಿದೆ ರೆಡ್ ಅಂಕಲ್ ನ ರಿಡಿಕ್ಯೂಲ್ ಮಾಡೋ ಹಾಗೆ ಅಬ್ಬಬ್ಬಾ ಮುಕ್ತ ಇರೋ ವೆಹಿಕಲ್ಸ್ ನೋಡು ವೆಹಿಕ್ಯುಲರ್ ಹೆಲ್ ನರಕ ಸೂಚಿಸೋದ್ ಬೇಡ ಅಂತ ಕ್ರಿಯೇಟರ್ ಕ್ರಿಯೇಟ್ ಮಾಡಿದ ನರಕಾನೆ ಟ್ರಾಫಿಕ್ ಕಟ್ಟಿರೋ ಫ್ಲೈಓವರ್ ಗಳು ಬಳಕೆ ಆಗಿಲ್ಲ ಈ ಫುಟ್ಪಾತ್ ವ್ಯಾಪಾರದಿಂದ ಓಡಾಡಕ್ಕೆ ಆಗಲ್ಲ ರೆಡ್ ಅಂಕಲ್ ಕೇರೇ ಮಾಡಲ್ಲ ದಂಡ ಕೊಟ್ಟು ಹೋಗೋಗೆ ಆಕ್ಸಿಡೆಂಟ್ ಆಗಿದ್ರೆ ಬೀಳ್ತಿದ್ ಏಟಿನ್ ಬಗ್ಗೆ ಡೋಂಟ್ ಕೇರ್ ನೋ ಫಿಯರ್ ಸಾವಿನ ಸಾರಥ್ಯ ಇವರೇ ವಹಿಸಿದ್ದಾರೆ ಅನ್ನೋ ಹಾಗೆ ಒಬ್ಬರು ಡ್ರೈವರ್ ಗಳು ಆ ಸಾವಿನ ಸ್ಪೀಡ್ ಗೆ ಅಡ್ಡ ಬಂದು ದಂಡ ಹಾಕ್ಸೋ ದಂಡಾಧಿಪತಿಗಳು ಊರ್ ತುಂಬಾ ಇದ್ರು ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡ್ತಾ ಬ್ರೇಕ್ ಹಾಕದೇ ಇರೋ ಸಾವಿನ ಸಾರೋಟುಗಳು ದಾರಿ ಯಾವುದಯ್ಯ
ದಾರಿ ಯಾವುದಯ್ಯ? ದಾರಿಯಲ್ಲಿ ನೀತಿಯಿಲ್ಲ, ನ್ಯಾಯವಿಲ್ಲ. ಹೀಗಾಯಿತಲ್ಲ ಅನ್ನೋ ಚಿಂತೆ ಇಲ್ಲ. ಬಲಿತಿರೋ ಟ್ರಾಫಿಕ್ನ, ತುಂಬುತ್ತಿರೋ ಮಾಲಿನ್ಯನ ಎಲ್ಲ ನೋಡ್ತಾ ನೋಡ್ತಾ ಸಾಕಪ್ಪ ಜೀವನ ಅಂತಿರೋದು ಪಾಪ. ಇಂಥ ರಸ್ತೆ ನನಗೆ ಬೇಡ, ಇಂಥ ಜನ ಬೇಡವೇ ಬೇಡ, ಇಷ್ಟೊಂದು ವಾಹನ ಕೂಡದೇ ಕೂಡದು. ಈ ಜನಕ್ಕೆ ಬುದ್ಧಿ ಯಾವಾಗ ಬರುತ್ತೆ ಅಂತ ಕಂಡ ಶ್ವಾನ. ರೆಡ್ ಸಿಗ್ನಲ್ ಇದ್ದಾಗ್ಲೂ ರಸ್ತೆ ದಾಟೋ ಜನ, ಜನದ ತರ ಇರೋ ದನ. ಅಯ್ಯಯ್ಯೋ, ದನ ಅನ್ಕೊಂಡ್ಲೆ ಯಾಕೆ ಬೇಜಾರು ಮಾಡ್ಕೊಂಡ್ರಿ? ಅಲ್ಲಿ ಕಾಣಿಸ್ತಿಲ್ವಾ ರೆಡ್ ಅಂಕಲ್? ಜನ, ದನ, ವಾಹನ, ಸೈಲೆನ್ಸರ್ ನಿಂದ ಉಗುಳ್ತಿರೋ ಮಾಲಿನ್ಯ. ಸದ್ಯ ಗ್ರೀನ್ ಸಿಗ್ನಲ್ ಬಂದ್ ಕೂಡ್ಲೆ ನಾಯಿ ಹೇಗೆ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದೆ ನೋಡು. ತಲೆ ತಗ್ಸಿ ಮನುಷ್ಯನ ಕಡೆ ನೋಡದೆ ರಸ್ತೆ ನೋಡ್ತಾ ನೀ ನಾರಿಗಾದ್ಯೋ ಎಲೆಮಾನವ ಅಂತಿದೆ. ದಾರಿ ಯಾವುದಯ್ಯ? ದಿನಾಂಕ 22/12/2001 ಸುಮಾರು ಮುಂಜಾನೆ 6:30 ಆಜುಬಾಜು. ಶಾಲಾ ಬಸ್ಸು ಹೀಗೆ ದುರಂತಕ್ಕೊಳಗಾದ ದುರ್ದಿನ. ಚಾಲಕನಿಗೆ ಬಂದ ಯಮನಿದ್ದೆ ಹಲವು ಹಸುಳೆಗಳನ್ನು ಎಂಪುರಿಗೆ ಕೊಂಡೊಯ್ದ ದಾರುಣ ದಿನ. ಇದಕ್ಕೆ ಯಾರು ಕಾರಣ? ಹಲವಾರು ಕಾರಣಗಳಿಂದ ಈ ಅಪಘಾತ ಆಗಿದೆ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಡ್ರೈವರ್, ಆ ಚಾಲಕನ ಒಂದು ಅಜಾಗರೂಕತೆಯಿಂದ ಈ ಅಪಘಾತ ನಡೀತು. ಇದಕ್ಕೆ ಈ ಹಿನ್ನೆಲೆ, ಆತನು ಅವಿರತವಾಗಿ ಯಾವುದೇ ಒಂದು ವಿಶ್ರಾಂತಿ ಇಲ್ಲದೆ ಸುಮಾರು 24 ಗಂಟೆಗಳ ಕಾಲ ದುಡಿದಿದ್ದು ಇದಕ್ಕೆ ಕಾರಣ ಅಂತ ನಮ್ಮ ಒಂದು ತನಿಖೆ. ನನ್ನ ಕಣ್ಮುಚ್ಕೊಂಡ್ಬಿಟ್ಟೆ ಭಯ ಆಗಿ. ಆಮೇಲೆ ನೋಡಿದಾಗೆಲ್ಲ ಆಕ್ಸಿಡೆಂಟ್ ಆಗಿತ್ತು. ಕಣ್ಬಿಟ್ಟು ನೋಡಿದಾಗ ಸೌಂಡ್ ಡಮ್ ಅಂತಂದು ಹೇಳಿ ಅಂದ್ರೆ ಶಬ್ದಕ್ಕೆ ಇಲ್ಲಿಂದ ಓಡೋಗಿ ಅಷ್ಟೊತ್ತಿಗೆಲ್ಲ ಇದಾಗಿತ್ತಲ್ವಾ. ಒಂದೊಂದು ಇದೆಲ್ಲ ಸಿಗಾಕ್ ಇದನ್ನೆಲ್ಲ ಆಕ್ಸರ್ ಬ್ಲೇಡ್ ಒಬ್ಬೊಬ್ರು ಒಟ್ಟಿನಾಗೆಲ್ಲ ಪಬ್ಲಿಕ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋದ್ವಿ ಸ್ವಲ್ಪ ಹೊತ್ತಿಗೆ. ಇಡೀ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ಲು ಮಗಳು. ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇದಾಗಿರೋದೇನು ಆ ಡ್ರೈವರು, ಅವನ್ ಕಿಟಕಿಯಿಂದ ನೆಗೆದು ಹೊರಟೋಗ್ಬಿಟ್ಟ. ನಿದ್ದೆ ನೆತ್ತಿದ ಚಾಲಕನ ಕಣ್ಣಿಗೆ ಸಾವಾಗಿ ಕಾಯುತ್ತಿದ್ದ ಬಾಗಿದ ಮರ ಮಬ್ಬಾಗಿ ಮರೆ ಮಾಚಿ ನಿಂತಿತ್ತು. ಮರದ ಬ್ರಾಂಚ್ ಫುಲ್ ರೋಡಿಗೆ ಬಂದ್ಬಿಟ್ಟಿತ್ತು ಹೊರಗಡೆ, ದಪ್ಪ ಬ್ರಾಂಚ್ ಅದು. ಅದು ಏನಾಯ್ತು, ಅಡ್ಡ ಬಂದ್ಬಿಡ್ತಲ್ಲ, ಸೊ ಕಂಟ್ರೋಲ್ ಸಿಗ್ಲಿಲ್ಲ ಆ ಬಸ್, ಸೊ ಮರಕ್ಕೆ ಹೊಡೆದ್ಬಿಡ್ತು. ಈಗಾಗಲೇ ನಾವು ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆಯವರಿಗೆ ಸಾಕಷ್ಟು ಸಾರಿ ಈ ಮರಗಳು ರಸ್ತೆಗೆ ಏನು ಚಾಚಿಕೊಂಡಿರ್ತವೆ ಈ ಬಗ್ಗೆ ನಾವು ಮಾಹಿತಿಯನ್ನು ನೀಡಿ ಅದನ್ನೆಲ್ಲ ತೆಗೆದಾಕ್ಬೇಕು ಅಂತ ಅಂದ್ಬಿಟ್ಟು ತಿಳಿಸಿದ್ರು ಸಹ ಅವರು ಯಾವುದೇ ಒಂದು ಕ್ರಮ ಕೈಗೊಂಡಿರಲಿಲ್ಲ. ಇದಕ್ಕೆ ಅದು ಒಂದು ಕಾರಣ. ಯಾರಿಗೆ ಕಾನೂನಿನ ಅಂಶಗಳು ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲವೋ ಅಂಥ ಸಂದರ್ಭದಲ್ಲಿ ಈ ಥರದ ಹೇಳಿಕೆಗಳು ಬರ್ತದೆ. ಮುಖ್ಯವಾಗಿ ಅರಣ್ಯ ಇಲಾಖೆಯ ಜವಾಬ್ದಾರಿ ಇರೋದು ಮರವನ್ನು ತೆಗೆಯಬಹುದೇ ಅನ್ನುವ ಕುರಿತು ಅನುಮತಿಯನ್ನು ನೀಡುವುದು ಮಾತ್ರ ಆಗಿದೆ. ಆದರೆ ಮರದಿಂದ ಆಗುವ ತೊಂದರೆಯನ್ನು ನಿವಾರಣೆ ಮಾಡತಕ್ಕಂಥದ್ದು ಆ ಮರವನ್ನು ಕಡಿದು ಅದನ್ನು ಮಾರಾಟ ಮಾಡಿ ಅದನ್ನು ಏನು ಉತ್ಪನ್ನ ಬರ್ತದೆ ಅಥವಾ ಅದಕ್ಕೆ ಏನು ಬೆಲೆ ಬರ್ತದೆ ಅದನ್ನು ಪಡೆಯುವಂಥದ್ದು ಮಾಲೀಕರದ್ದಾಗಿದೆ. ಇಲ್ಲಿ ಮುಖ್ಯವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಮರದ ಮಾಲೀಕತ್ವವನ್ನು ಹೊಂದಿದೆ. ನಿರ್ದಿಷ್ಟವಾಗಿ ನಡೆದಿರತಕ್ಕಂಥ ಅಪಘಾತದ ಬಗ್ಗೆ ನಾನು ಹೇಳೋದು ಕಷ್ಟ. ಆದರೆ ಸಾಮಾನ್ಯವಾಗಿ ಹೇಳೋದಾದರೆ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು ತೆಗಿಬೇಕು ಅಥವಾ ಮರಗಳು
ಇರುವವರೆಗೆ ರಸ್ತೆಯನ್ನು ನಾವು ಅಭಿವೃದ್ಧಿ ಮಾಡಬೇಕು. ಇದೆರಡೂ ನಮ್ಮ ಮಹಾನಗರ ಪಾಲಿಕೆಯ ಮಿತಿಯಲ್ಲಿ ನಮ್ಮ ಜವಾಬ್ದಾರಿ ಇರ್ತದೆ. ಮರದಿಂದಾದ ಮಾರಣ ಹೋಮವನ್ನು ಯಾರೂ ಹೆಗಲ ಮೇಲೆ ಹೊರಲು ಸಿದ್ಧರಿಲ್ಲ. ಅಪಘಾತದಲ್ಲಿ ಅಳಿದುಳಿದು ಅಪ್ಪಚ್ಚಿಯಾದ ಕಂದಮ್ಮಗಳ ನೆನಪಿಂದ ಮರ ಮಾಸುವುದಿಲ್ಲ. ಹೊರಗಡೆ ಕರ್ಕೊಂಡು ಹೋಗಿ ರೀಚೆ ಬಂದು ಬ್ಯಾನ್ ಹತ್ತಿರ ನೋಡಿ, ಇಲ್ಲ ಪೇಷಂಟ್ ಉಳಿಯೋದಿಲ್ಲ, ನಮ್ಮಲ್ಲಿ ಏನು ವೆಂಟಿಲೇಟರ್ ಎಲ್ಲ ಯಾವುದು ಇಲ್ಲ, ಹೋಗ್ಬಿಡಿಲ್ಲ ಅಂತ ಹೇಳ್ಬಿಟ್ಟು ಮಗು ಸತ್ತೋಗ್ಬಿಡುತ್ತೆ. ಮಗು ಈಗಾಗಲೇ ಕಂಪ್ಲೀಟ್ ಹೋಗ್ಬಿಟ್ಟಿದೆ ಮಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಸರ್. ಶಾಲಾ ಯಾತ್ರೆಯ ನೆಪದಲ್ಲಿ ಜಾತ್ರೆಯಷ್ಟು ಜನ ಪೇರಿಸಿದ ಬಸ್ಸು ಯಮಕೋಪವಾಗಿತ್ತು. ಸ್ಕೂಲ್ ಎಕ್ಸ್ಕರ್ಷನ್ ಹೋಗುವಾಗ ಕರೆಕ್ಟ್ ಬಸ್ ಕೆಪಾಸಿಟಿ, ಬಸ್ ಕಂಡೀಷನ್ನು ಇವೆಲ್ಲ ಎರಡೂ ನೋಡ್ಕೊಬೇಕು ಸರ್. ಎರಡೂ ನೋಡಿಕೊಂಡು ಮಕ್ಕಳನ್ನ ಕಳಿಸ್ಬೇಕು. ನನ್ನ ಅನುಭವದಲ್ಲಿ 45-50 ಜನ ಮಕ್ಕಳಿದ್ರೆ ಸಾಕು ಸರ್, ಅವ್ರು ಆರಾಮಾಗಿರ್ಬೇಕು. ಏನಾದರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ಮಕ್ಕಳು ಒಂದು ಸೇಫ್ ಆಗಿ ಒಂದು ಓಡಾಡೋಂಗಿರ್ಬೇಕು ಬಸ್ಸಲ್ಲಿ. ಸುಮ್ಮನೆ ಕಂಜಸ್ಟೆಡ್ ಆಗಿ ಲೋಡ್ ಮಾಡಿ ಬಸ್ಸು ಬಿಡಬಾರ್ದು. ಬಾಲಕಿ ಶರ್ಮಿಳೆಯ ಬದುಕಲ್ಲಿ ಆ ಕ್ರೂರ ಕ್ಷಣಗಳು ಬರಲೇ ಬಾರದಿತ್ತು. ಬಂದದ್ದು ಹೋಗುವಾಗ ನೋವಿನ ಚಾಪು ಬಿಟ್ಟು ಬಿಡಬಾರದಿತ್ತು. ಆದರೆ ಶರ್ಮಿಳೆಗೆ ಅದು ತನ್ನೆದುರ ಸವಾಲು. ಸಾವಿನ ಸವಾಲಿಗೆ ಸವಾಲೆಸಿದು ಬದುಕುಳಿದು ಆತ್ಮವಿಶ್ವಾಸದಿಂದ ತುಳುಕುತ್ತಿರುವ ಶರ್ಮಿಳೆ ವೈದ್ಯಳಾಗಿ ಮುಂದವರಿಗೆ ನುಗವಾಗುವ ನಿರ್ಧಾರ ಮಾಡಿದ್ದಾಳೆ. ಬದುಕಿನ ಬಂಡೆಯಿಂದ ಉರುಳಿ ಬಿದ್ದು ಅರಿಜೀವವಾದರೂ ಅಂಜದೆ ಬದುಕನ್ನೇ ಗೆಲ್ಲುವ ಶರ್ಮಿಳೆಯ ಉತ್ಸಾಹ ಭತ್ತದ ಚಿಲುಮೆಯಾಗಿರಲಿ. ಆಕೆ ಅಡಿಯಿಡುವ ಹೆಜ್ಜೆ ದಾರಿಯಾವುದಯ್ಯ ಅನ್ನಿಸದೆ ದಾರಿ ಇರುವುದಯ್ಯ ಎನ್ನಿಸಲಿ. ವಾಹನ ಚಲಾಯಿಸುವಾಗ ರಸ್ತೆಯಲ್ಲಿ ಕಣ್ಣು ನೆಟ್ಟಿರಬೇಕು ನಿಜ. ಆದರೆ ರಸ್ತೆಯೆಲ್ಲ ನಾನೇ ಎನ್ನುತ್ತಾ ಬರುವ ಈ ರಸ್ತೆ ರಾಜನಿಗೆ ಏನು ಹೇಳಬೇಕು? ಸಣ್ಣಗೆ ಸಿಳ್ಳೆ ಹಾಕುತ್ತಾ ಮಜದ ಮಜಲಿನಲ್ಲಿ ಬರುತ್ತಿರುವ ಮದಗಜನಿಗೆ ಕಾಣುವುದು ಕೇಳುವುದು ಏನೂ ಇಲ್ಲ. ಓವರ್ ಸ್ಪೀಡ್ ಹೋಗ್ತಕ್ಕಂಥದ್ದು ಅಥವಾ ಓವರ್ಟೇಕ್ ಮಾಡ್ತಕ್ಕಂಥದ್ದು ಅಥವಾ ಏನು ನಾವು ಕೆಲವು ಚೌಕ್ನಲ್ಲಿ ಕಡಿವಾಣ ಹಾಕ್ತೇವೆ ಆ ರೆಡ್ ಲೈಟು ಕೂಡ ನೋಡದೆ ತೂರ್ತಕ್ಕಂಥದ್ದು, ಇಂಥ ಅನೇಕ ವೈಲೇಷನ್ನ ಇವತ್ತು ನಮ್ಮ ವಾಹನ ಚಾಲಕರು ಮಾಡ್ತಾರೆ. ಮಾಡುವವರು ಯಾರು, ಅನುಭವಿಸುವವರು ಯಾರು? ತನ್ನದಲ್ಲದ ತಪ್ಪಿಗೆ ನೋವು ಅನುಭವಿಸುತ್ತಾ ತನ್ನ ಕಾಲ ಮೇಲೆ ತಾನು ನಿಲ್ಲಲಾಗುತ್ತದೆಯೇ ಎಂಬ ಯಾತನೆಯಲ್ಲಿರುವ ಈ ಯುವಕನ ಭವಿಷ್ಯ ಮಸುಕು ಮಸುಕು. ರಾತ್ರಿ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು 10:00 ಹೋಟೆಲ್ ಬಿಟ್ಟು ನಮ್ಮ ಮನೆಗೆ ಬರ್ತಾ ಇದ್ದೆ. ತೆನ್ ಆಮೇಲೆ ಸ್ಯಾಂಕಿ ರೋಡಲ್ಲಿ ಮೈಸೂರು ಮನೆ ಮುಂದೆಗಡೆ ಸರ್ಕಲಲ್ಲಿ ಸಿಗ್ನಲ್ ಗ್ರೀನ್ ಸಿಗ್ನಲ್ ಇತ್ತು, ನಾನು ಪಾಸ್ ಆಗೋಣ ಅಂತ ಪಾಸ್ ಆದೆ. ಅಷ್ಟರಲ್ಲಿ ಆ ಕಡೆ ರೆಡ್ ಸಿಗ್ನಲ್ ಇತ್ತು, ಆದ್ರೂ ಒಂದು ಟೆಂಪೋ ಅವರು ಒಂದು ಇದು ಲಾಂಗ್ ಟರ್ನ್ ನೋಡಿದ್ಬಿಟ್ಟು ಅಡ್ಡ ಬಂದ್ಬಿಟ್ರು. ಅವಾಗ ಡ್ಯಾಶ್ ಆಗ್ಬಿಟ್ಟು ನಾನು ಟೆಂಪೋ ಕೆಳಗಡೆ ಹೋಗ್ಬಿಟ್ಟೆ. ಆಸ್ಪತ್ರೆಗೆ ತೆರಳಾಗ ಕಾಲು ಕಾಲಾಗಿರದು ಮುರಿದ ಕೋಲು ನೋಟಿತ್ತು ಎನ್ನುವ ವೈದ್ಯರು ಕಾಲಿನ ನರ ಛಿದ್ರಗೊಂಡ ರಕ್ತನಾಳಗಳ ಪುನಶ್ಚೇತನಕ್ಕೆ ಹೆಣಗಾಡುತ್ತಿದ್ದಾರೆ. ಕಾಲು ಯಾವಾಗ ಸರಿ ಹೋಗುತ್ತದೆ ಎನ್ನುವ ಪ್ರಶ್ನೆಯನ್ನು ಕಾಲವೇ ನಿರ್ಧರಿಸಬೇಕು ಎನ್ನುತ್ತಿದ್ದಾರೆ. ಅಪಘಾತವಾದ ತಕ್ಷಣವೇ ಆಸ್ಪತ್ರೆಗೆ ನೊಂದವರನ್ನು ತುರ್ತು ಚಿಕಿತ್ಸೆಗಾಗಿ ತರುವುದು ತುಂಬಾ ಅಗತ್ಯ ಮತ್ತು ನಮ್ಮೆಲ್ಲರ ಕರ್ತವ್ಯ. ಆದರೆ ಅಪಘಾತಕ್ಕೊಳಗಾದ ಅಂಗಾಂಗವನ್ನು ಮತ್ತೆ ಆಘಾತಕ್ಕೊಳಗಾಗದಂತೆ ರಕ್ಷಿಸಿ ತರುವುದು ತುಂಬಾ ಅವಶ್ಯಕ. ಜರ್ಜರಿತವಾದ ಅಂಗಾಂಗ ಅತ್ಯಂತ ಸ್ಥಿತಿಯಲ್ಲಿರುತ್ತದೆ. ಆ ಸಮಯದಲ್ಲಿ ಕಟ್ಟೆಚ್ಚರದಿಂದ ಚಿಕಿತ್ಸೆಗೆ ಕರೆತಂದರೆ ಜಜ್ಜಿ ಹರಿದ ಛಿದ್ರಗೊಂಡ ಅಂಗಗಳಿಗೆ ಕಾಯಕಲ್ಪ ಹೆಚ್ಚಿನ ಸಂದರ್ಭದಲ್ಲಿ ಸಾಧ್ಯ. ಹಗಲಲ್ಲಿ ಆಗಲಿ ರಾತ್ರಿಯಲ್ಲಾಗಲಿ ಎಲ್ಲಿ ಆಂಬ್ಯುಲೆನ್ಸ್ ನೆರವು ಕಷ್ಟ ಸಾಧ್ಯವೋ ಅಂತಹ ಸಮಯದಲ್ಲಿ ಗಾಯಗೊಂಡ ಭಾಗವನ್ನು ಮತ್ತಾವ ಘಾತಕ್ಕೂ ಒಳಗಾಗದಂತೆ ತಂದರೆ ಹೆಚ್ಚಿನ ಪರಿಣಾಮಕಾರಿ ಫಲಿತಾಂಶ ಸಿಗುತ್ತದೆ ಮತ್ತು ಚಿಕಿತ್ಸೆಗೆ ಸಹಕಾರಿ ಎಂಬುದು ವೈದ್ಯರ ಅಂಬೋಣ. ಆಯ್ಕೊಂಡು ತಿಂತಿದ್ದ ಕೋಳಿ ಕಾಲೇ ಮುರಿದು ಬಿಟ್ಟರು. ಯುವಕರ ಕಥೆ ಏನು?
ಆಸ್ಪತ್ರೆಗಳಿವೆ, ವೈದ್ಯರಿದ್ದಾರೆ, ವೈದ್ಯೋಪಚಾರ ಸೇರಿದಂತೆ ಎಲ್ಲಾ ಉಪಚಾರಗಳು ಲಭ್ಯ. ಆದರೆ ಆಸ್ಪತ್ರೆಯಿಂದ ಹೊರಬಿದ್ದವರಲ್ಲಿ ಹೆಚ್ಚಿನವರು ಅಂಗಾಂಗ ವಿಕಲತೆಯಿಂದ ನರಳುವವರೇ ಜಾಸ್ತಿ ಎನ್ನುವ ವೈದ್ಯಕೀಯ ಮಾತನ್ನು ನೆನೆದಾಗ ಅಪಘಾತವಾಗದಂತೆ ಎಚ್ಚರಿಕೆಯಿಂದಿರುವುದೇ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ತಂದೆ ಇಲ್ಲ, ನಾನು ಒಬ್ಬನೇ ದುಡಿತಾ ಇದ್ದೆ ಇಷ್ಟು ದಿವಸ. ನನ್ನ ಸಂಪಾದನೆ ಎಲ್ಲ ನಡಿಬೇಕಾಗಿತ್ತು. ಇನ್ನು ಮುಂದೆ ಅದೇನಾಗಿತ್ತು ತುಂಬ ಕಷ್ಟ ಇದೆ. ದಾರಿ ತೋರಿಸಯ್ಯ, ದಾರಿ ಯಾವುದೈ ನೋಡಿದ್ರ ರಸ್ತೆಯಲ್ಲಿ ಎಂತೆಂತ ಅಪಘಾತಗಳಾಗುತ್ತೆ ಅಂತ. ಎಚ್ಚರಿಕೆಯಿಂದಿರೋದು ಬಹಳ ಮುಖ್ಯ ಅಲ್ವಾ? ವಿದ್ಯುತ್ನಿಂದ ನಮಗೆ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಅಪಾಯಕಾರಿ. ಈಗ ವಿದ್ಯುತ್ನಿಂದ ಆಗುವ ಅಪಾಯಗಳ ಬಗ್ಗೆ ನೋಡೋಣ. ನಿಮ್ಮ ಅಮೂಲ್ಯ ಜೀವದ ರಕ್ಷಣೆಗೆ ಆದ್ಯತೆ ನೀಡಿ. ವಿದ್ಯುತ್ ಬಗ್ಗೆ ಜಾಗೃತಿ ಇರಲಿ. ಸುರಕ್ಷಾ ಕ್ರಮಗಳನ್ನು ಸದಾ ಅನುಸರಿಸಿ. ಯಾವಾಗಲೂ ISI ಪ್ರಮಾಣಿತ ಉಪಕರಣಗಳನ್ನು ಬಳಸಿ. ವಿದ್ಯುತ್ ಉಪಕರಣಗಳನ್ನು ಲೈಸೆನ್ಸ್ ಹೊಂದಿರುವ ಎಲೆಕ್ಟ್ರಿಷಿಯನ್ರಿಂದ ಮಾತ್ರ ದುರಸ್ತು ಮಾಡಿಸಿ. ವಿದ್ಯುತ್ ಉಪಕರಣಗಳನ್ನು ಪದೇ ಪದೇ ಪರೀಕ್ಷಿಸಿ. ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ಸೂಕ್ತ ಗ್ರೌಂಡಿಂಗ್ ವ್ಯವಸ್ಥೆ ಮಾಡಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ವೈರಿಂಗ್ ಕೆಲಸವನ್ನು ಸರ್ಕಾರಿ ಲೈಸೆನ್ಸ್ ಹೊಂದಿದ ವಿದ್ಯುತ್ ಗುತ್ತಿಗೆದಾರರಿಂದ ಮಾತ್ರ ಮಾಡಿಸಿಕೊಳ್ಳಿ. ಪ್ಲಗ್ ಪಾಯಿಂಟ್ಗಳು ಮಕ್ಕಳ ಕೈಗೆ ಎಡುಕದಂತಿರಲಿ. ಯಾವಾಗಲೂ 3 ಪಿನ್ಗಳ ಪ್ಲಗ್ ಸಾಕೆಟ್ಗಳನ್ನು ಬಳಸಿ ಹಾಗೂ 3ನೇ ಪಿನ್ ಅರ್ಥಿಂಗ್ ಮಾಡಿಸಿ. ನೀರಾವರಿ ಪಂಪ್ಸೆಟ್ಗಳನ್ನು ಸುಸ್ಥಿತಿಯಲ್ಲಿಡಿ. ಈ ತಪ್ಪುಗಳನ್ನು ಮಾಡಬೇಡಿ. ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಅಥವಾ ಜಾಹೀರಾತು ಫಲಕಗಳನ್ನು ಕಟ್ಟಬೇಡಿ. ಬಟ್ಟೆಗಳನ್ನು ಒಣಗಿಸುವ ತಂತಿಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಬೇಡಿ. ವಿದ್ಯುತ್ ಸ್ವಿಚ್ಗಳು ಹಾಗೂ ಉಪಕರಣಗಳನ್ನು ಒದ್ದೆ ಕೈಗಳಿಂದ ಮುಟ್ಟಬೇಡಿ. ಸಾಲು ಮರಗಳ ರೆಂಬೆ ಕೊಂಬೆಗಳನ್ನು ಕಡಿಯಬೇಡಿ. ವಿದ್ಯುತ್ ಕಂಬಗಳನ್ನು ಹತ್ತಬೇಡಿ. ತಂತಿ ಬೇಲಿಗಳಿಗೆ ವಿದ್ಯುತ್ ಹಾಯಿಸಬೇಡಿ. ಮುರಿದು ಬಿದ್ದ ತಂತಿಗಳನ್ನು ಹಾಗೂ ಇನ್ಸುಲೇಷನ್ ರಹಿತ ತಂತಿಗಳನ್ನು ಮುಟ್ಟಬೇಡಿ. ಟ್ರಾನ್ಸ್ಫಾರ್ಮರ್ ಬೇಲಿಯನ್ನು ಮುಟ್ಟಬೇಡಿ. ಕಟ್ಟಡಗಳನ್ನು ವಿದ್ಯುತ್ ತಂತಿಗಳ ಸಮೀಪ ನಿರ್ಮಿಸಬೇಡಿ. ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವ ಮರಗಳನ್ನು ರೆಂಬೆಗಳನ್ನು ತೆಗೆಯಲು ಪ್ರಯತ್ನಿಸಬೇಡಿ. ವಾಲಿದ ಕಂಬ ಅಥವಾ ನೇತಾಡುತ್ತಿರುವ ವಿದ್ಯುತ್ ತಂತಿಯನ್ನು ಸಮೀಪಿಸಬೇಡಿ. ಬಸ್ ಅಥವಾ ಇತರ ವಾಹನಗಳ ಛಾವಣಿಯ ಮೇಲೆ ಕುಳಿತು ಪ್ರಯಾಣ ಮಾಡಬೇಡಿ. ಟ್ರಾನ್ಸ್ಫಾರ್ಮರ್ ಬೇಲಿಗೆ ಹೊಂದಿಕೊಂಡಂತೆ ಅಂಗಡಿ ತೆರೆಯಬೇಡಿ. ಜಾನುವಾರುಗಳನ್ನು ವಿದ್ಯುತ್ ಕಂಬಗಳಿಗೆ ಕಟ್ಟಬೇಡಿ. ಅನಧಿಕೃತ ವಿದ್ಯುತ್ ಸಂಪರ್ಕಗಳನ್ನು ಹೊಂದಬೇಡಿ. ಸಾಕು ಪ್ರಾಣಿಗಳನ್ನ ನಾವು ತುಂಬಾ ಮುಂದಿಸ್ತೇವೆ, ಅದ್ರಲ್ಲೂ ನಾಯಿನ ತುಂಬಾ ಹತ್ರ ಸೇರಿಸ್ಕೊಳ್ತೇವೆ. ಅದರಿಂದ ನಾಯಿ ಕೂದಲು, ಅದ್ರ ಜೊಲ್ಲು, ಅದ್ರ ಹಲ್ಲು ಮತ್ತು ಅದರ ಉಗುರಿಂದ ಆಗೋದು ತುಂಬಾ ಅಪಾಯ. ದೈಹಿಕವಾಗಿಯೂ ಮತ್ತು ಆರೋಗ್ಯಕ್ಕೂ ಬಹಳ ಅಪಾಯ. ನಾಯಿ ಹುಚ್ಚು